ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಒಂದು ಚುನಾವಣೆ ನಡೀತಾ ಇದೆ. ನಮ್ಮ ಎಲ್ಲ ಒಕ್ಕಲಿಗರ ಕುಲ ಬಾಂಧವರು ಬೆಳಗ್ಗೆ 8ರಿಂದ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಆದರೆ ಒಂದು ಭಾರತದ ಒಂದು ಸಂವಿಧಾನದ ಒಂದು ಆಶಯ, ಇವತ್ತು ಭಾರತದ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸುವಂಥ ಹಕ್ಕು ಕೊಟ್ಟಿದ್ದಾರೆ. ಭಾರತದ ಸಂವಿಧಾನ ಆಶಯ ಏನಂತ ಹೇಳಿದ್ರೆ, ಎಲ್ಲೇ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಾಗ್ಬೋದು ಅಥವಾ ಯಾವುದೇ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಾರದರ್ಶಕವಾದಂಥ ಆಡಳಿತವನ್ನು ನಾವು ನೋಡಬೇಕಾದ್ರೆ ಒಂದು ಪ್ರಾಮಾಣಿಕವಾಗಿ ಚುನಾವಣೆಗಳು ನಡೀಬೇಕಂತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದ ಒಂದು ಆಶಯ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಯಾವುದೇ ತರಹದ ಆಸೆಯ ಆಮಿಷಗಳಿಲ್ಲದೆ ಒಂದು ಪಾರದರ್ಶಕವಾಗಿ ಇವತ್ತು ನಮ್ಮ ಚುನಾವಣೆ ನಡೀತಾ ಇದೆ. ಎಲ್ಲ ನಮ್ಮ ಕುಲಬಾಂಧವರು ಬೆಳಗ್ಗಿನಿಂದ ಇಲ್ಲಿ ಆಗಮಿಸಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಒಂದು ಚುನಾವಣೆಗಳು ನಡೆದಾಗ, ಒಂದು ಪಾರದರ್ಶಕವಾದಂಥ ಒಂದು ಚುನಾವಣೆಗಳು ನಡೆದಾಗ ಅರ್ಹ ಅಭ್ಯರ್ಥಿಗಳು ಇಲ್ಲಿ ಚುನಾಯಿತರಾಗಿ ಹೋಗ್ತಾರೆ. ಆ ಚುನಾಯಿತರಾಗಿ ಆಯ್ಕೆ ಆದ ನಂತರ ಅಲ್ಲಿ ಸಂಘವು ಕೂಡ ಒಂದು ಪಾರದರ್ಶಕತೆಯನ್ನು ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಪರಿಸ್ಥಿತಿಗಳನ್ನು ಇವತ್ತು ಕಾಣ್ತಾ ಇದ್ವಿ. ನಿಜವಾಗಲೂ ಕೂಡ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಒಂದು ಪಾರದರ್ಶಕವಾದಂಥ ಒಂದು ಚುನಾವಣೆಯನ್ನು ನಮ್ಮ ಸಂಘದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಇವತ್ತು ಭಾಳಷ್ಟು ಅನುವು ಮಾಡಿಕೊಟ್ಟು ತಮ್ಮ ಒಂದು ಏನು ಮತ ಏನಿದೆ ಅದನ್ನು ಯಾಚಿಸಿ ತಮ್ಮ ಪರವಾಗಿ ಮತ ಯಾಚಿಸಿ ಎಲ್ಲ ಕುಲಬಾಂಧವರ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಮುಂದಾಗಿ ಅವರ ಒಂದು ಆಶೀರ್ವಾದವನ್ನು ಪಡೆದು ಇವತ್ತೊಂದು ಪಾರದರ್ಶಕವಾದಂಥ ಒಂದು ಚುನಾವಣೆ ನಡೆಸ್ಕೊಡೋದಕ್ಕೆ ಎಲ್ಲ ಅಭ್ಯರ್ಥಿಗಳು ಇವತ್ತು ಪಣ ತೊಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಕುಲಬಾಂಧದ ವತಿಯಿಂದ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆ ಒಂದು ಪಾರದರ್ಶಕದ ಒಂದು ಚುನಾವಣೆ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ, ಕುಲಬಾಂಧದವರಿಗೂ, ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ಮಾತುಗಳನ್ನು ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅದು ಯಾಕೆಂದರೆ ನೇರ ಪೈಪೋಟಿ ಇರೋದ್ರಿಂದ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಒಂದು ಸ್ವಾಗತ ಮಾಡುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಒಕ್ಕಲಿಗರ ಕುಲದ ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಆಶಯ, ಅವರ ನಿರ್ದೇಶದಂತೆ ಏನು ಒಂದು ಈ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಒಂದು ಏನು ಚುನಾವಣೆ ನಡೀತಾ ಇದೆ ಅದೊಂದು ಪಾರದರ್ಶಕತೆಯಿಂದ ನಡೀಬೇಕು ಎಂಬತಕ್ಕಂಥ ಒಂದು ಏನು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಆ ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆಶಯದಂತೆ, ಅವ್ರ ನಿರ್ದೇಶನದಂತೆ ಇವತ್ತು ಏನು ಇವತ್ತು ಒಂದು ಪಾರದರ್ಶಕದ ಒಂದು ಚುನಾವಣೆ ನಡೆದಿದೆ, ನಿಜವಾಗಲೂ ಕೂಡ ಭಾಳ ಸಂತೋಷದ ಒಂದು ವಿಚಾರ. ಈ ಒಂದು ಸಂಘ ಒಂದು ಒಕ್ಕಲಿಗ ಸಂಘದ ಒಂದು ಚುನಾವಣೆಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಯಾವುದೂ ಪಕ್ಷ ಇಲ್ಲಿ ಯಾವುದೇ ಒಂದು ಪಾತ್ರವನ್ನು ವಹಿಸೋದಿಲ್ಲ. ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಒಂದು ಚುನಾವಣೆ. ಈ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ತಮ್ಮ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಮತವನ್ನು ಚಲಾಯಿಸಿ ಹೋಗ್ತಾ ಇರ್ತಕ್ಕಂಥದ್ದು ಸ್ವಾಗತ ಮಾಡಿದಂಥ ಒಂದು ವಿಚಾರ. ಹಾಗಾಗಿ ನಿರ್ಮಲಾನಂದ ಸ್ವಾಮೀಜಿಗಳ ಒಂದು ಪಾದಗಳಿಗೆ ನಾ ಅವ್ರಿಗೆ ಒಂದು ನಾನು ನಮಸ್ಕರಿಸ್ತಾ ಅವರ ಆಶಯ ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಲಿ, ಅವರ ಒಂದು ಸಂದೇಶ ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಒಕ್ಕಲಿಗ ಕುಲಬಾಂಧವರು ಪಕ್ಷಾತೀತವಾಗಿ ಎಲ್ಲ ಗುಂಪುಗಳು ಎಲ್ಲ ಯಾವುದೇ ಅದು ಇದು ಏನೂ ಇಲ್ಲ, ಇಂಥವ್ರನ್ನ ನಾವು ದುಡ್ಡು ಕಾಸು ಯಾವುದೇ ಚುನಾವಣೆಯಲ್ಲಿ ಹಂಚಿದ್ದೀರಾ, ಒಂದು ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಸಂಕೇತ ಇದು. ಈ ಸಂಕೇತವನ್ನು ರಾಜ್ಯ ಮಟ್ಟಕ್ಕೆ ಕೂಡ ತಮ್ಮಿಂದ ಆಗಂಗಿದ್ರೆ ಕಳಿಸಿದ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಯಾಕೆ ಅಂತಂದರೆ ಇದೊಂದು ಹೊಸದಾಗಿದೆ. ನಾವು ಹುಟ್ಟಿದಾಗಲಿಂದ ನಾವು ಎಲೆಕ್ಷನ್ನು ಯಾವುದೇ ಪ್ರಕ್ರಿಯೆಯಲ್ಲಿ ಯಾವುದು ಯಾವ ಪಕ್ಷ ಆಗ್ಬೋದು, ಯಾವ ಕೋಆಪ್ರೇಟಿವ್ ಎಲೆಕ್ಷನ್ ಆಗ್ಬೋದು, ನೀನು ಯಾವುದಕ್ಕನ್ನು ಹೋಗಿ ದುಡ್ಡಿಲ್ದಿರೋ ಎಲೆಕ್ಷನ್ ಯಾವುದೂ ನಡೆದಿಲ್ಲ. ಈ ಎಲೆಕ್ಷನ್ನು ದುಡ್ಡು ಖರ್ಚಿಲ್ದಿರೋ ನಮ್ಮ ಎರಡು ಜಿಲ್ಲೆ ಮಾದರಿಯಾಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಉತ್ಸಾಹಕನಾಗಿ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಒಕ್ಕಲಿಗ.